ಶಿವಮೊಗ್ಗದ ಶಾಂತಿನಗರದಲ್ಲಿ ಮೊನ್ನೆ ನಡೆದಂತಹ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ನಡೆದಂಥ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗಿದೆ ಹಾಗೂ ಸಾಕಷ್ಟು ಚರ್ಚೆ ಆಗಿದೆ ಈಗ ಪೊಲೀಸರು ಆ ಭಾಗದಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದನ್ನು ಹೊರತಾಗಿಯೂ ನ ಸಮಾಜದಲ್ಲಿ ಮತ್ತು ನ ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾಯಿದೆ ಬನ್ನಿ ನಾನಿವಾಗ ಶಿವಮೊಗ್ಗ ಬಜರಂಗ ದಳದ ವಿಭಾಗೀಯ ಸಂಚಾಲಕರಾದಂತಹ ರಾಜೇಶ್ ಗೌಡರ ಜೊತೆ ಇದ್ದೀನಿ ಅವರು ಈ ಘಟನೆ ಕುರಿತಂತೆ ಏನು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂತ ರಾಜೇಶ್ ಗೌಡ್ರೆ ಈಗ ಮೊನ್ನೆ ನಡೆದಂತಹ ಘಟನೆ ಬಗ್ಗೆ ನಿಮ್ಮ ಮೊದಲನೇ ಪ್ರತಿಕ್ರಿಯೆ ಏನು ನೋಡಿ ಮೊನ್ನೆ ಏನು ಈದ್ ಮಿಲಾದ ಮೆರವಣಿಗೆ ಸಂದರ್ಭದಲ್ಲಿ ಶಾಂತಿನಗರದಲ್ಲಿ ನ ನಡೆದಂತಹ ಘಟನೆ ಅದೊಂದು ಅಹಿತಕರ ಘಟನೆ ಇದು ಹಿಂದೂಗಳ ಮೇಲೆ ಆದಂತಹ ದೌರ್ಜನ್ಯ ಯಾಕೆಂದರೆ ಹಿಂದೂ ಸಮಾಜ ಶಾಂತ ರೀತಿಯಲ್ಲಿದೆ ಶಾಂತ ರೀತಿಯಲ್ಲಿರುವಂತಹ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ನಡೆದಿರುವಂಥದ್ದು ಯಾಕೆಂತಂದರೆ ರಾಗಿ ಗುಡದೊಳಗೆ ಶಾಂತಿಯುತವಾಗಿ ಇರುವಂತಹ ವಾತಾವರಣ ಇದೆ ಯಾಕೆಂತಂದರೆ ಇಲ್ಲಿ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಇರಬಹುದು ಆದರೆ ಶಿವಮೊಗ್ಗ ರಾಗಿಗೂಡದೊಳಗೆ ಹದಿನಾರು ಗಣಪತಿಗಳು ಒಂದೇ ಮೆರವಣಿಗೆಯಲ್ಲಿ ನಡೆಯುತ್ತೆ ಒಂದೇ ಮೆರವಣಿಗೆಯಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಹತ್ತು ಹದಿನೈದು ಸಾವಿರ ಸಂಖ್ಯೆ ಜನ ಜನ ಸೇರ್ತಾರೆ ಆದರೆ ಒಂದು ಸಣ್ಣ ಇನ್ಸಿಡೆಂಟ್ ಆಗಿಲ್ಲ ಯಾಕೆ ಅಂತ ಯಾಕೆಂತಂದರೆ ಇದ್ರ ಪೂರ್ಣ ಜವಾಬ್ದಾರಿಯನ್ನು ಗಣಪತಿಯ ವಿಸರ್ಜನೆಯ ಜವಾಬ್ದಾರಿಯನ್ನು ಬಜರಂಗಗಳ ವಹಿಸ್ಕೊಂಡು ಯಾವುದೇ ಕಾರಣಕ್ಕೂ ಏನೂ ಆಗದಿದ್ದಂಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ಯಾರು ಯಾವುದೇ ಒಬ್ಬ ಸಾಮಾನ್ಯ ಹಿಂದೂ ಸಮೇತನೂ ಏನೂ ಮಾತಾಡದಿದ್ದೀರಂತೆ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆಯನ್ನು ಮಾಡಿದೆ ಅದೇ ರೀತಿ ಈದ್ ಮಿಲಾದ ಸಂದರ್ಭದೊಳಗೆ ಇದು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡಿರುವಂಥದ್ದು ಯಾಕೆ ಅಂತ ಅಂದರೆ ಮೆರವಣಿಗೆ ಸಂದರ್ಭದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳಿಗೆ ಕಲ್ಲು ತೂರಾಟ ಆಗಿದೆ ಮಕ್ಕಳಿಗೆ ಹೊಡೆದಿದ್ದಾರೆ ಮಕ್ಕಳು ಅನ್ನೋದು ಕಾಣ್ದಂಗೆ ಮನೆ ಮೇಲೆ ಶೀಟ್ ಮೇಲೆ ಕಲ್ಲೆತ್ತಾಕಿದ್ದಾರೆ ಇದನ್ನು ಹಿಂದೂ ಸಮಾಜ ಎಲ್ಲಿವರೆಗೂ ಸಹಿಸ್ಕೋಬೇಕು ಅಂತೇಳಿ ಅಂತ ಗೊತ್ತಿಲ್ಲ ಆದರೆ ಸರ್ಕಾರದ ಮುಂಚೂಣಿಯಲ್ಲಿರುವಂತಹ ಒಂದಿಷ್ಟು ನಾಯಕರುಗಳು ಹೇಳ್ತಾರೆ ಇದು ಸಣ್ಣ ವಿಷಯ ದೊಡ್ಡದು ಮಾಡಬೇಡಿ ಹಂಗಾರೆ ಹದಿನೈದು ಮನೆಗೆ ಶೀಟ್ ಮೇಲೆಲ್ಲ ಕಲ್ಲೆತ್ತಾಕೋದು ಸಣ್ಣ ವಿಷಯ ಇವರಿಗೆ ಯೋಚನೆ ಮಾಡ್ಬೇಕಲ್ವಾ ಒಂದು ಒಂದೊಂದು ಪ್ರತಿಕ್ರಿಯೆ ಕೊಡಬೇಕಾದ್ರೆ ಯಾರೇ ಒಬ್ಬ ನಾಯಕ ಆದ್ರೂ ಹೋಗುವಂತಹ ಲೀಡರ್ಗಳು ಇದನ್ನು ಯೋಚನೆ ಮಾಡಬೇಕು ಒಂದು ಮುಸಲ್ಮಾನರು ಹೇಗೆ ಅಂತ ಅಂತಂದರೆ ಹಿಂದೂಗಳನ್ನು ನನ್ನ ಹತ್ರ ಒಂದಿಷ್ಟು ವಿಡಿಯೋಗಳಿದೆ ಅದರಲ್ಲಿ ಒಬ್ಬ ಕ ಒಬ್ಬ ಮುಸಲ್ಮಾನ ಯುವಕ ಹರೀಶ್ ಪಟೇಲ್ ಅಂತ ಹೇಳಿದಂಥ ಇನ್ಸ್ಪೆಕ್ಟ್ರಿಗೆ ಧಮಕಿ ಆಗ್ತಾನೆ ಹರೀಶ್ ಪಟೇಲ್ ಏನೋ ಒಬ್ಬ ಇನ್ಸ್ಪೆಕ್ಟ್ರಿಗೆ ಧಮಕಿ ಆಗ್ತಾನೆ ಓಯ್ ನೀವು ಹಿಂದೂಗಳು ನಿಮ್ಮನ್ನು ಬಿಡಲ್ಲ ಹಿಂದೂಗಳನ್ನೆಲ್ಲ ಸಾಯ್ಸಾಕ್ತೀವಿ ನಾವೇನು ಪಾಕಿಸ್ತಾನದಲ್ಲಿದ್ದೀವೇನು ರೀ ನಾವೇನು ಪಾಕಿಸ್ತಾನದಲ್ಲಿದ್ದೀವ ನಾವಿರೋದು ಭಾರತದಲ್ಲಿ 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 ಭಾರತದಲ್ಲಿರಬೇಕಾದ್ರೆ ಎಲ್ಲರೂ ಒಟ್ಟಾಗಿರಬೇಕು ಬಿಟ್ಟರೆ ಯಾರೋ ಮೇಲೆ ದೌರ್ಜನ್ಯ ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡಿಬಿಡ್ತೀವಿ ಅವೆಲ್ಲ ಕನಸು ವಿಷಯ ಮತ್ತೊಂದು ನಿನ್ನೆ ನಡೆದಿರೋಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಿಷ್ಟು ಚರ್ಚೆ ಮಾಡಿ ನಾವೊಂದು ವಿಷಯನ ಒಂದಿಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ನೋಡಿ ನಮಗೆ ಇದು ಪೊಲೀಸ್ ಮಾಹಿತಿ ಪೊಲೀಸ್ ಮಾಹಿತಿ ಪೊಲೀಸ್ ಇಂಟೆಲಿಜೆನ್ಸ್ ಮಾಹಿತಿ ಅಲ್ಲಿ ಅಂತ ಅಂದರೆ ಶನಿಮಾತ್ಮನ ದೇವಸ್ಥಾನ ರಾಗಿಗುಡ್ಡದ ಶನಿಮಾತ್ಮನ ದೇವಸ್ಥಾನದಿಂದ ಮೆರವಣಿಗೆ ಪಾಸಾಗತ್ತೆ ಮುಂದೆ ಅಲ್ಲಿ ಒಂದೇ ಒಂದು ಮುಸಲ್ಮಾನ್ ಮಹಿಳೆ ಮುಸಲ್ಮಾನ್ ಮಹಿಳೆ ಸುಮ್ಮನೆ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಯಾರ ನನಗೆ ಹೊಡೆದ್ರು ಅಂತೇಳಿ ಅಂತ ಕೂಗ್ತಾಳೆ ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಅಡಿಷನಲ್ ಎಸ್ ಪಿ ಅವರಾದಂಥ ಅಡಿಷನಲ್ ಎಸ್ ಪಿ ಶಿವಮೊಗ್ಗ ಅವರಿದ್ದಾರೆ ರೂರಲ್ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಸರ್ ಇದ್ದಾರೆ ಹಾಗೆ ಡಿ ವೈ ಎಸ್ ಪಿ ಆದ ಸುರೇಶ್ ಸರ್ ಆ ಸ್ಪಾಟಲ್ಲೇ ಇದ್ದಾರಂತೆ ಅವರು ತಕ್ಷಣ ಕೇಳಿದ್ದಾರೆ ಅವರಿಗೆ ಯಾರಮ್ಮ ಕಲ್ಲು ಯಾರಮ್ಮ ಕಲ್ಲು ಎಲ್ಲಿ ಬಿದ್ದಿದೆ ಕಲ್ಲು ತೋರಿಸು ಅಂತಂದರೆ ಆ ಅಮ್ಮನ ಹತ್ರ ಉತ್ತರ ಇಲ್ಲ ತಕ್ಷಣ ಯಾವುದೋ ಒಂದು ಮನೆ ಮೇಲೆ ನಿಂತಿದ್ದಂಥ ಒಂದು ಸಣ್ಣ ಹುಡುಗನ ತೋರ್ತ ನೆವನೇ ಕಲ್ಲೊಡ್ದಿದ್ದು ಅಂತೇಳಿ ಅಂತ ಅದಾದ ತಕ್ಷಣ ಅದಾದ ತಕ್ಷಣ ಮೆರವಣಿಗೆ ಶನೇಶ್ವರನ ದೇವಸ್ಥಾನ ಪಾಸಾಗಿ ಎಲ್ಲ ಮುಂದೆ ಹೋಗಿದೆ ಒಂದಿಷ್ಟು ಜನ ಹಿಂದೂ ಯುವಕರು ಅಲ್ಲಿಗೆ ಬರ್ತಾರೆ ಹಿಂದ್ ಒಂದಿಷ್ಟು ಹಿಂದೂ ಯುವಕರು ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆಯಮ್ಮ ಮೇಂದೆ ಹೋಗ್ತಾ ಇದ್ದಂತಹ ಮೆರವಣಿಗೆಯಲ್ಲಿ ಇದ್ದಂತಹ ಮುಸಲ್ಮಾನ್ ಯುವಕರಿಗೆ ಪ್ರಚೋದನೆ ಮಾಡಿ ಆ ಹುಡುಗರನ್ನೆಲ್ಲ ಹಿಂದ್ಗಡೆ ಕರೆಸ್ತಾಳೆ ಕರೆಸಿ ಅಲ್ಲಿ ಯಾರು ಗುಂಪಲ್ಲಿದ್ದರೂ ಒಂದು ಏಳೆಂಟು ಜನ ಹುಡುಗರು ಹುಡುಗರಿದ್ದರು ಆ ಹುಡುಗರನ್ನ ಬೆಟ್ ಮಾಡಿ ತೋರಿಸ್ತಾಳೆ ಇವಳೇ ಇವರೇ ನನಗೆ ಕಲ್ಲೊಡ್ದಿದ್ದು ಇವರೇ ನನಗೆ ಹೊಡೆದಿದ್ದು ಅವರಿಗೆ ಮೆರವಣಿಗೆ ಹೋಗಿದ್ದು ಗೊತ್ತಿಲ್ಲ ಕಲ್ಲಿನ ವಿಷಯನೂ ಗೊತ್ತಿಲ್ಲ ಏನಾಯಿತು ಅಂತಲೇ ಗೊತ್ತಿಲ್ಲ ತಕ್ಷಣ ಏಕಾಏಕಿ ನೂರೈವತ್ತು ಜನ ಅವನ ಮೇಲೆ ಮುಗಿಬೀಳ್ತಾರೆ ಅವನನ್ನು ಪೊಲೀಸ್ನವರು ಸಹ ಪೊಲೀಸ್ನ ನಾವು ಪೊಲೀಸರು ಪೊಲೀಸರ ಕಾರ್ಯಕ್ಷಮತೆಯನ್ನು ನಾವು ಶ್ಲಾಘನೆ ಶ್ಲಾಘನೀಯ ಮಾಡಬೇಕು ಯಾಕಂದ್ರೆ ತಕ್ಷಣ ಹಿಂದೂ ಯುವಕರನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವ್ರವ್ರ ಮನೆಗೆ ತಲುಪಿಸ್ತಾರೆ ಮನೆಗೆ ಯಾರ್ಯಾರು ಹೋದರೂ ಅವ್ರ ಮನೆಗಳಿಗೆ ಎಲ್ಲರ ಮನೆಗಳಿಗೂ ಕಲ್ಲು ಹೊಡೆದಿದ್ದಾರೆ ನೂರು ನೂರೈವತ್ತು ಜನ ಪೊಲೀಸ್ನವರು ಒಂದು ಏರಿಯಾದಲ್ಲಿ ಇದ್ದರೆ ಈ ಏರಿಯಾ ಬಿಡ್ತಾರೆ ಇನ್ನೊಂದು ನೂರೈವತ್ತು ಜನ ಪಕ್ಕದ ಏರಿಯಾಗೆ ಹೋಗ್ತಾರೆ ಪಾಪ ಪೊಲೀಸ್ ಏನು ಮಾಡ್ತಾರೆ ಆದರೆ ಯೋಚನೆ ಮಾಡಬೇಕು ಅದು ಐದು ನಾಲ್ಕೈದು ಸಾವಿರ ಸೇರುವಂತಹ ಮೆರವಣಿಗೆ ನಾವು ಹತ್ತು ಜನ ಹದಿನೈದು ಜನ ಪೊಲೀಸ್ನವ್ರು ಇದ್ದರೆ ಸಾಲದು ಅದೇ ಗಣಪತಿ ಮೆರವಣಿಗೆ ಒಳಗಡೆ ಐನೂರು ಆರುನೂರು ಜನ ಪೊಲೀಸ್ನವರು ಇದ್ದರು ಈ ಮೆರವಣಿಗೆ ಒಳಗಡೆ ಐನೂರು ಆರುನೂರು ಜನ ಪೊಲೀಸ್ನವರು ಇರಬೇಕಲ್ವಾ ಪಾಪ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಎಂಟು ಜನ ಒಂಬತ್ತು ಜನಕ್ಕೆ ನೀವು ತಗೊಂಬಂದು ನಿಲ್ಸಿ ಐದು ಸಾವಿರ ಜನನ ಅದು ಮುಸಲ್ಮಾನರನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಡಿ ಜೆ ಹೇಳಿ ಕೆ ಜಿ ಹೇಳಿ ನೋಡಿದ್ದೀವಿ ಪೊಲೀಸರ ಮೇಲೆ ಹೊಡೆದಿದ್ದಾರೆ ನಿನ್ನೆ ಎಸ್ ಪಿಗೂ ಸಮೇತ ಹೊಡೆದಿದ್ದಾರೆ ಇನ್ನೊಂದು ವಿಷಯ ಏನಂತ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಅಭಯ್ ಪ್ರಕಾಶ್ ಅವರನ್ನ ಗುರಿ ಇಟ್ಕೊಂಡು ಮಾಡಿದ್ದಾರೆ ಅಂತೇಳಿ ಅಂತ ನಮಗೆ ಒಂದಿಷ್ಟು ಮಾಹಿತಿ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಅವತ್ತು ಸಾಕಷ್ಟು ಭದ್ರತೆಗಳನ್ನು ಕೈಗೊಳ್ಳಲಿ ಆಗಲಿಲ್ಲ ಅಂತೇಳ್ಬಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಸ್ಥಳೀಯರು ಹೇಳ್ತಿರ್ತಾರೆ ಇದು ನಿಜಾನ ಅಲ್ಲ ಅದು ಸತ್ಯ ಯಾಕೆ ಅಂತ ಅಂದರೆ ಅಲ್ಲಿಲ್ಲ ಪಾ ಎಂಟೊಂಬತ್ತು ಜನ ಸ್ಟೇಷನ್ ಸ್ಟಾಫ್ ಅವರು ಗ್ರಾಮಾಂತರ ಪೊಲೀಸ್ ಠಾಣೆಯ ಸ್ಟೇಷನ್ ಸ್ಟಾಫ್ ಡಿ ಆರ್ ಬರಬೇಕು ನಮಗೆ ಮೆರವ ಮೆಣ ಮೆರವಣಿಗೆ ಟೈಮಲ್ಲಿ ಯೋಧ್ರನ್ನ ಕರೆಸಿದ್ದೀರ ಯೋಗಲೂ ಕರೆಸ್ಬೇಕಿತ್ತಲ್ವಾ ಇದು ಮತ್ತೆ ಸೂಕ್ಷ್ಮ ಪ್ರದೇಶ ಅಂತೇಳಿ ಅಂತ ಪೊಲೀಸ್ ಇಲಾಖೆ ಗೊತ್ತು ಅದರೊಳಗೆ ಎಲ್ಲೋ ಅವರು ಭಾಳ ಒಂದು ಸ್ವಲ್ಪ ಎಲ್ಲೋ ಜಾಗರೂಕತೆ ಮಿಸ್ ಆಗಿದೆ ಅಂತೇಳಿ ಅಂತ ಪೊಲೀಸ್ ಇಲಾಖೆ ಯಾಕೆಂದರೆ ಹಿಂದಿನ ದಿನ ಹಿಂದೂ ಮಾಸ ಗಣಪತಿ ಹಬ್ಬ ವಿಸರ್ಜನೆ ಮಾಡಿ ಸುಮಾರು ದಿನ ಆಗಲಿಲ್ಲ ಶಾಂತಿ ಸಭೆ ಮಾಡಬೇಕಾದ್ರೆ ಈ ಮುಸಲ್ಮಾನ್ ಲೀಡರ್ಗಳು ಹೇಳ್ತಾರೆ ನಾವು ಯಾವುದೂ ತೊಂದರೆ ಮಾಡಲ್ಲ ಗಣಪತಿ ರೀ ಗಣಪತಿ ಹಬ್ಬ ಭಾಳ ಶಾಂತಿಯುತವಾಗಿ ನಡೆಸಿದೀವಿ ಇವು ನೀವು ಶಾಂತಿಯುತವಾಗಿ ಮಾಡಬೇಕಲ್ಲ ಎಲ್ಲೂ ಇಡೀ ಶಿವಮೊಗ್ಗ ಮಹಾನಗರದಲ್ಲಿ ಎಲ್ಲೂ ಆಗದಿರೋಂತಹ ಗ ಅತಿ ಅಹಿತಕರ ಘಟನೆಗಳು ರಾಗಿಗುಡ್ಡದಲ್ಲೇ ಯಾಕಾಗತ್ತೆ ಯಾಕಾಗಬೇಕು ರಾಗಿಗೂಡದೊಳಗೆ ನೋಡಿರಿ ಆ ಒಬ್ಬ ಮುಸಲ್ಮಾನ್ ಮಹಿಳೆ ಕೊಟ್ಟಂತಹ ಒಂದು ಸಣ್ಣ ಸ ತಪ್ಪು ಸಂದೇಶ ಇವತ್ತು ಶಿವಮೊಗ್ಗ ಸಿಟಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೋ ರೀತಿಯಲ್ಲಿ ಆಗಿದೆ ಈಗ ಆ ಒಂದು ಘಟನೆಗೆ ಕಲ್ಲು ತೂರಾಟ ಕಾರಣ ಅಂತ ಬಿಟ್ಟು ಕೇಳಿದಿರೋಂಥದ್ದು ಅದು ನಿಜನ ಸುಳ್ಳ ನಿಮ್ಮ ಪ್ರಕಾರ ಅಲ್ಲ ಅದನ್ನೇ ನಾನು ನಿಮಗೆ ಇಡೀ ಸಮಾಜಕ್ಕೆ ತಿಳಿಸುವಂಥ ನಿಟ್ಟಿನಲ್ಲಿ ನಾನು ಇದನ್ನ ಮಾತಾಡ್ತಾ ಇರೋವಂಥದ್ದು ಕಲ್ಲು ತೂರಾಟ ಯಾವುದೇ ಕಾರಣಕ್ಕೂ ಆಗಲಿಲ್ಲ ಆ ಒಬ್ಬ ಮುಸಲ್ಮಾನ್ ಮಹಿಳೆ ಆ ತಲೆಯಲ್ಲಿ ಏನಿಟ್ಕೊಂಡಿತ್ತೋ ಗೊತ್ತಿಲ್ಲ ಆ ಎಮ್ಮ ಆ ಎಮ್ಮ ಕೊಟ್ಟಂತಹ ಒಂದು ತಪ್ಪು ಸಂದೇಶ ಈ ಇಷ್ಟು ದೊಡ್ಡ ಘಟನೆಗೆ ಕಾರಣವಾಗಿದೆ ಆಮೇಲೆ ಒಡತಾ ತಂದು ಒಡತಾ ತಿಂದಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕಿದ್ದಾರೆ ನಾವು ಹಿಂದೂ ಸಮಾಜ ಹೊಡತಾ ತಿನ್ನೋದಲ್ಲದೆ ಇವ್ರ ಹತ್ರ ಕೇಸು ಹಾಕಿಸ್ಕೊಂಡು ಜೈಲಿಗೆ ಹೋಗುವಂಥ ಪ್ರಮೇಯ ಬಂದಿದೆ ಹಿಂದೂಗಳ ಮೇಲೆ ಇದು ದೌರ್ಜನ್ಯ ಯಾಕೆ ಅಂತ ಅಂತ ಅಂದರೆ ಈ ಅಲ್ಲ ರೇ ಹೊಡತ ತಿನ್ನೋದಲ್ಲದೆ ಜೈಲಿಗೆ ಹೋಗ್ಬೇಕೇನ್ರಿ ಹಿಂದೂ ಸಮಾಜದ ಯುವಕರು ಹಾಂ ಆಯಮ್ಮ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಖಂಡಿಸ್ಬೇಕಲ್ವಾ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ಸರ್ಕಾರದ ಹತ್ರ ಇಂಟೆಲಿಜೆನ್ಸ್ ಇಲ್ವಾ ನಮಗೆ ಸಿಗೋವಂತಹ ಮಾಹಿತಿ ಯಾಕೆ ಸರ್ಕಾರಕ್ಕೆ ಸಿಗಲ್ವಾ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಇದು ನಾನು ಘಟನೆಯಾಗಿ ಇದು ಮೂರನೇ ದಿನ ನಾವು ಸುಮ್ಮನೆ ಸುಮ್ಮನೆ ಭಜರಂಗದವರು ಸುಮ್ಮನೆ ಸುಮ್ಮನೆ ಯಾರ ಮೇಲೇನು ತಪ್ಪು ಓರ್ಸೋಲ್ಲ ಓರ್ಸೋರಲ್ಲ ನಾವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಸಂಘಟನೆ ನಾವು ಎಲ್ಲ ವಿಷಯವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡೇ ಮಾತಾಡ್ತಾ ಇರೋದು ಈಗ ಈದ್ ಮಿಲಾದ್ ಮೆರವಣಿಗೆ ಆಗಿರ್ಬೋದು ಗಣಪತಿಯ ಒಂದು ಮೆರವಣಿಗೆ ಆಗಿರ್ಬೋದು ಈ ಶಾಂತಿನಗರ ರಾಗಿ ಇದೇ ಮೊದಲನೇ ಬಾರಿ ನೀಡ್ತಿರೋದಿಲ್ಲ ಹಿಂದಿನ ಕೂಡ ಸಾಕಷ್ಟು ನಡೆದಿದೆ ಯಾವತ್ತು ಹಿಂದಿನ ವರ್ಷಗಳಾಗದಿರೋ ಒಂದು ಘಟನೆ ಈ ಸರಿ ಆಗೋದಕ್ಕೆ ಏನು ಕಾರಣ ನೋಡಿ ಶಾಂತಿನಗರದಲ್ಲಿ ಗಣಪತಿ ಹಬ್ಬನು ಶಾಂತಿಯುತವಾಗಿ ಆಗತ್ತೆ ಈದ್ ಮಿಲಾದ್ ಮೆರವಣಿಗೆನು ಶಾಂತಿಯುತವಾಗಿ ಆಗತ್ತೆ ಯಾಕೆ ಅಂತಂದರೆ ಯಾರೂ ಇಲ್ಲಿ ಸಮಸ್ಯೆ ಮಾಡೋರು ಇಲ್ಲ ರಾಗಿ ಗುಡ್ಡ ಮೆರವಣಿಗೆಗೆ ಹೊರಗಡೆಯಿಂದ ಜನ ಬರ್ತಾರಲ್ಲ ಹೊರಗಡೆಯಿಂದ ಬಂದಿರೋರು ಮಾಡಿರೋದು ಆದರೆ ನಾನು ಹೇಳೋದು ಇದನ್ನು ಪ್ರಚೋದನೆ ಮಾಡಿದ್ದ್ಯಾರು ಪ್ರಚೋದನೆ ಮಾಡಿ ಮ ನೀವು ಮಸೀದಿಯಲ್ಲಿ ಅನೌನ್ಸ್ ಮಾಡಿ ಪ್ರತಿಭಟನೆ ಮಾಡಿಸ್ತೀರ ಅನ್ನೋದಾದರೆ ನೀವು ಈ ಮ ಮಸೀದಿಯಿಂದ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ಸಂದೇಶ ಉತ್ತಮವಾಗಿರಬೇಕಲ್ಲ ಯಾ ಶಾಂತಿನಗರದಲ್ಲೇ ಗಲಾಟೆ ಆಗಬೇಕು ಅಂತ ಏನಿಲ್ಲ ಶಾಂತಿನಗರದಲ್ಲಿ ಇಲ್ಲಿವರೆಗೂ ಈ ಥರ ಆಗಲಿಲ್ಲ ಆದರೂ ಸೂಕ್ಷ್ಮ ಪ್ರದೇಶ ಇವತ್ತು ಜಿಲ್ಲಾ ಉಸ್ತುವಾರಿ ಸಲ್ಲಿಸಿದಂಥ ಮಧು ಬಂಗಾರಪ್ಪನವರು ಶಾಂತಿನಗರ ರಾಯಗುಡ್ಡಕ್ಕೆ ಪ್ರದೇಶಕ್ಕೆ ಭೇಟಿ ಕೊಟ್ಟರು ಕೆಲವೊಂದು ಮಾತುಕತೆ ಆಡಿದ್ದಾರೆ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಿದೆ ನೋಡಿ ಮಧು ಬಂಗಾರಪ್ಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ರಾಗಿಗುಡ್ಡಕ್ಕೆ ಬಂದಿದ್ದಕ್ಕೆ ಸ್ವಾಗತ ಅವರು ಅವರ ವ್ಯವಸ್ಥೆ ಒಳಗಡೆ ಹೇಗಿದೆ ಅಂತ ಅಂತ ಗೊತ್ತಿಲ್ಲ ಅವರ ಕಾರ್ಯಕರ್ತರು ಅವರಿಗೆ ಏನೇನು ತಿಳಿಸಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಹೊರತಾ ಬಿದ್ದಿರುವಂಥ ಹಿಂದೂಗಳ ಮನೆಗಳಿಗೆ ಹೋಗಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಡೀ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರನ್ನು ನೋಡಬೇಕಾಗಿರುವಂತಹ ವ್ಯಕ್ತಿ ಅವರು ಹೊಡ್ತಾ ಬಿದ್ದಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಅವರ ತಂದೆ ತಾಯಿಗಳಿಗೆ ಅವರ ಅಕ್ಕ ತಂಗಿಯರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಇವರು ಯಾರೋ ನಾಲ್ಕು ಮನೆಗೆ ಹೋಗಿ ಈಗ ಎಲ್ಲ ಗಲಾಟೆಯಲ್ಲಿ ಹೊಡೆತ ಬಿದ್ದಿರುವಂತಹ ಎಲ್ಲ ಮನೆಯವರು ನಮಗೆ ಫೋನ್ ಮಾಡಿ ಕೇಳ್ತಾರೆ ಹಣ ಅವ್ರು ನಮ್ಮ ಮನೆಗೆ ಬರಲಿಲ್ಲ ನಮ್ಮ ಮನೆಗೆ ಬರಲಿಲ್ಲ ನಮ್ಮ ಮನೆಗೆ ಬರಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರ ಮನೆಗಳಿಗೂ ಹೋಗಬೇಕು ಹಾಗಾದರೆ ಅವ್ರದ್ದು ಏನು ಬರೀ ಸುಮ್ಮನೆ ತೋರಿಕೆ ವ್ಯವಸ್ಥೆ ನಡೀತೀವಿ ಅಂತಲೇ ಹೇಳ್ತೀರಾ ಅಥವಾ ಪರಿಹಾರ ಜನಕ್ಕೆ ಸಿಗುವಂಥದ್ದು ಏನು ನಿಟ್ಟಿನಲ್ಲಿ ಸಾಕ್ಬೋದು ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ಎಲ್ಲರ ಮನೆಗಳಿಗೂ ಹೋಗ್ತಾಯಿದ್ರು ಒಟ್ಟಾರೆ ನಾವು ಬಂದಿದ್ದೀವಿ ಹೋಗಿದ್ದೀವಿ ಅಂತೇಳಿ ಅಂತ ತೋರಿಸೋಕ್ಕೋಸ್ಕರ ಬಂದಿದ್ದಾರೆ ಈಗ ಈಗ ಮುಂದಿನ ದಿನದಲ್ಲಿ ಈ ಥರದ್ದು ಘಟನೆಗಳು ಶಿವಮೊಗ್ಗದಲ್ಲಿ ನಡೆಯೋನಲ್ಲಿ ಸಾಕಷ್ಟು ಘಟನೆಗಳು ನೋಡಿರ ಶಾಂತಿನಗರದಲ್ಲಿ ಕೂಡ ಈ ಥರದೊಂದು ಆಗಿದೆ ಮುಂದೆ ಯಾವ ಥರ ನಡೀಬೇಕು ಈ ಕ್ರಮಗಳ ಬಗ್ಗೆ ಇದನ್ನು ಮಟ್ಟ ಹಾಕೋದಕ್ಕೆ ಏನಾಗಬೇಕು ಅಂತ ಬಯಸ್ತೀರ ನೋಡಿ ನಾನು ಹೇಳ್ತಾ ಇರೋದು ಯಾವುದೇ ಪಕ್ಷದ ಬಗ್ಗೆ ನಾನು ಮಾತಾಡಲ್ಲ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಪೊಲೀಸರಿಗೆ ಮುಕ್ತವಾದ ಅವಕಾಶ ಕೊಡಿ ಪೊಲೀಸ್ನವರಿಗೆ ಫ್ರೀ ಹ್ಯಾಂಡ್ ಕೊಡಿ ದೇಶದಲ್ಲಿ ಮೋದಿಯವರು ಸೈನಿಕರಿಗೆ ಫ್ರೀಯಾಗಿ ಬಿಟ್ಟಿದ್ದಕ್ಕೆ ಭಯೋತ್ಪಾದನೆ ನಿಂತೋಗಿದೆ ಹಾಗೆ ಇಲ್ಲಿ ಪೊಲೀಸ್ನವ್ರಿಗೂ ಫ್ರೀಯಾಗಿ ಬಿಡಬೇಕು ಅವರು ಸಮಾಜದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಯಾರು ಕೆಡಿಸಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅವ್ರ ಮೇಲೆಲ್ಲ ಸೂಕ್ತವಾದ ಕ್ರಮ ತಗೋಳೋಕ್ಕೆ ಮುಕ್ತವಾಗಿ ಬಿಡಬೇಕು ನಾವು ಮೇಲ್ಗಡೆಯಿಂದ ಯಾರೋ ಆರ್ಡ್ರ್ ಮಾಡ್ತಾರೆ ಇವ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು ನೀವು ಹಿಂದೂಗಳ ಹಿಂದೂಗಳ ಮೇಲೆ ದೌರ್ಜನ್ಯನಾ ಹಾಂ ಭಜರಂಗದಳ ಯಾವುದೇ ಕಾರಣಕ್ಕೂ ಸಹಿಸಲ್ಲ ರೀ ಹಿಂದೂಗಳ ಮೇಲೆ ದೌರ್ಜನ್ಯ ಆಗೋಕ್ಕೆ ಬಿಡೋಲ್ಲ ಹಿಂದೂ ಸಮಾಜದೊಟ್ಟಿಗೆ ಭಜರಂಗಳ ಯಾವಾಗಲೂ ಇದೆ ಹಾಂ ನಾವು ಹೊಡ್ತಾ ಬಿದ್ದಿರೋ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದೀರಲ್ಲ ಇದು ಸೂಕ್ತನ ಅದು ಒಂದಿಷ್ಟು ಪ್ರಶ್ನೆ ಮಾಡಿದ್ರೆ ಹೇಳತ್ತೆ ಮೇಲ್ಗಡೆಯಿಂದ ನಮಗೆ ಪ್ರಜರು ಏನು ಪ್ರಝರ್ ಎಷ್ಟು ಅಂತ ಕೇಸ್ ಹಾಕ್ತಿರೀ ಹಿಂದೂಗಳಿಗೆ ಈಗ ಏನು ಕೇಸ್ ಹಾಕಿದ್ದೀರಾ ಆ ಅಷ್ಟೂ ಜನ ಹುಡುಗರು ರೌಡಿ ಎಲಿಮೆಂಟ್ಸ್ ಅಲ್ಲ ಇಲ್ಲಿವರೆಗೂ ಸಿಂಗಲ್ ಕೇಸ್ ಇಲ್ಲ ಒಂದು ಗಲಾಟೆ ಒಳಗೆ ಭಾಗವಹಿಸ್ತವರಲ್ಲ ಒಂದು ಕೋಮು ಗಲಭೆಯಲ್ಲಿ ಇದ್ದವರಲ್ಲ ಮತ್ತೆ ಎಲ್ಲೂ ಗುರ್ತಿಸ್ಕೊಂಡವರಲ್ಲ ಅವರು ಅವ್ರ ಮನೆ ಪರಿಸ್ಥಿತಿ ನೋಡಿ ಏನು ಅಂತಂದರೆ ಅಲ್ಲಿ ಒಬ್ಬ ತಾಯಿ ಹೇಳ್ತಾಳೆ ಸಂಘ ಕಟ್ಟಕ್ಕೆ ಅಣ್ಣ ನನ್ನ ಮಗ ದುಡಿಯೋನಿದ್ದ ಅವನನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ ಇಲ್ಲಿ ಸಂಘ ಕಟ್ಟೋರು ಯಾರು ಸಾಲ ಮಾಡಿಬಿಟ್ಟಿದ್ದೀವಲ್ಲ ಅಂತಾರೆ ಇದಕ್ಕೆ ಯಾರು ಜವಾಬ್ದಾರಿ ಯೋಚನೆ ಮಾಡಬೇಕಲ್ಲ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂದ್ರೆ ಅಂದರೆ ಕಲ್ತೂರಾಟಕ್ಕೂ ಮುಂಚೆ ಬೆಳಿಗ್ಗೆಯೇ ಅಲ್ಲಿ ಒಂದಷ್ಟು ಜನ ಬಂದು ರಸ್ತೆ ತಡೆಯನ್ನು ಮಾಡಿಬಿಟ್ಟು ಕಟೌಟ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಂದು ಸಣ್ಣ ಚಿಕ್ಕ ಘಟನೆ ಕೂಡ ನಡೆದೋಗಿತ್ತು ಅದಕ್ಕೆ ಅದು ತಾವು ಬಂದಿಗೆ ಬಂತು ಅಂತ ಅವ್ನು ಪಡೋ ಪಡೋಲ್ಲಿ ಸಂಜೆ ಈ ಥರ ನಡೆ ಘಟನೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವತ್ತೇ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕಾಗಿತ್ತ ನೋಡಿ ಬೆಳಗ್ಗೆ ಏನಾಯಿತು ಆ ವಿಷಯ ನನಗೆ ಗೊತ್ತಿಲ್ಲ ಬೆಳಗ್ಗೆ ಏನು ಸ್ಟ್ರೈಕ್ ಆಯಿತು ಏನಕ್ಕಾಯಿತು ಆ ವಿಷಯ ನನ್ನ ಹತ್ರ ಮಾಹಿತಿ ಇಲ್ಲ ಆ ಮಾಹಿತಿ ಇದ್ದಿದ್ರೆ ನಾನು ಕರೆಕ್ಟಾಗಿ ಹೇಳ್ತಿದ್ದೆ ಒಂದು ಬೆಳಗ್ಗೆ ಈಗ ಎಲ್ಲರೂ ಚರ್ಚೆ ಇರೋಂಥ ವಿಷಯ ಅಂತಂದರೆ ಬೆಳಗ್ಗೆ ಒಂದು ಸಾವಿರ ಐನೂರು ಸಂಖ್ಯೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಅಂದರೆ ಪೊಲೀಸ್ನವರು ಯೋಚನೆ ಮಾಡಬೇಕಾಗಿತ್ತು ಯಾಕೆಂದರೆ ಸಂಜೆ ಮೆರವಣಿಗೆ ಇದೆ ಆ ಮೆರವಣಿಗೆ ಒಳಗಡೆ ಯಾವ ರೀತಿ ನಾವು ಬಂದೋಬಸ್ತ್ ಮಾಡಬೇಕು ಅಂತೇಳಿ ಅಂತ ಯೋಚನೆ ಮಾಡಬೇಕಾಗಿತ್ತು ಇದು ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟಂತೆ ಬಜರಂಗ ದಳದ ಜಿಲ್ಲಾ ಅಂತ ರಾಜೇಶ್ ಗೌಡ ಹೇಳ್ತಿರುವಂತಹ ಮಾತು ಈ ಈ ತರದ ಘಟನೆಗಳು ಹಿಂದೆ ಶಿವಾಚನದಲ್ಲಿ ಯಾವತ್ತೂ ನಡೆದಿರಲಿಲ್ಲ ಇಂತಹ ಘಟನೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತೆ ನ್ಯಾಯಪರವಾಗಿ ತನಿಖೆಯನ್ನು ಮುಂದುವರಿಸ್ಬಿಟ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡೋದ್ರ ಮೂಲಕ ನಿರಾಪರಾಧಿಗಳ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡ್ತಿರುವಂತಹ ಆಗ್ರಹ ಕ್ಯಾಮ್ರಾಮನ್ ಲೋಕೇಶ್ ಜೊತೆಗೆ ಪ್ರಸನ್ನ ನ್ಯೂಸ್ ಫಸ್ಟ್ ಶಿವಮೊಗ್ಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ